ಹಲೋ ನಮಸ್ಕಾರ ನೀವು ಈಗಾಗಲೇ ಎಲ್ ಐ ಸಿ ಪಾಲಿಸಿ ಮಾಡಿಸಿದರೆ ಮುಖ್ಯವಾಗಿ ಎಲ್ ಐ ಸಿ ಪಾಲಿಸಿಯು 5 ವರ್ಷ 10 ವರ್ಷ 15 ವರ್ಷ ಮತ್ತು 20 ವರ್ಷ ಮೆಚ್ಯೂರಿಟಿ ಪಿರಿಯಡ್ ಕಂಪ್ಲೀಟ್ ಆದಮೇಲೆ ಮತ್ತು ಎಲ್ ಐ ಸಿ ಮಾಡಿಸಿರೋ ಹೋಲ್ಡರ್ ಮರಣ ಹೊಂದರೆ ಎಲ್ ಐ ಸಿಯಲ್ಲಿ ಇಟ್ಟಿರೋ ಹಣವನ್ನು ಯಾವ ರೀತಿ ಮರಳಿ ಪಡೆಯಬೇಕು ಮತ್ತು ಅಂದರೆ ಕ್ಲೇಮ್ ಯಾವ ರೀತಿ ಮಾಡಿಕೊಳ್ಳಬೇಕು ಅಥವಾ ವಿತ್ಡ್ರಾ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದು ತಿಳಿಯಲು ಈ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿಯವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ ಐ ಸಿ ಪಾಲಿಸಿ ಕ್ಲೇಮ್ ಮಾಡಿಕೊಳ್ಳಬೇಕೆಂದರೆ ಯಾವ ಯಾವ ದಾಖಲೆಗಳು ಸಲ್ಲಿಸಬೇಕು ಎಂದು ನೋಡುವುದಾದರೆ ಕ್ಲೇಮ್ ಫಾರಂ ಕ್ಲೇಮ್ನ ಅರ್ಜಿ ಈ ಅಪ್ಲಿಕೇಶನ್ ಫಾರಂ ಎಲ್ ಐ ಸಿ ಏಜೆಂಟ್ ಹತ್ತಿರನೂ ಸಿಗುತ್ತೆ ಮತ್ತು ಎಲ್ ಐ ಸಿ ಆಫೀಸ್ನಲ್ಲೂ ಕೂಡ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಜೆರಾಕ್ಸ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಬೇಕಾಗುತ್ತೆ ಮತ್ತು ಎಲ್ ಐ ಸಿ ಒರಿಜಿನಲ್ ಬಾಂಡ್ ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿರುವ ಎಲ್ ಐ ಸಿ ಆಫೀಸ್ನಲ್ಲಿ ನೀವು ಸಲ್ಲಿಸತಕ್ಕದ್ದು ಅಥವಾ ನೀವು ಯಾರ ಬಳಿ ಎಲ್ ಐ ಸಿ ಪಾಲಿಸಿ ಮಾಡಿಸಿದಿರೋ ಆ ಏಜೆಂಟ್ಗೂ ಕೂಡ ನೀವು ಕೊಡಬಹುದು ನೀವು ಅರ್ಜಿ ಸಲ್ಲಿಸಿದ ನಂತರ 15 ದಿನಗಳ ಒಳಗಾಗಿ ಎಲ್ ಐ ಸಿ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಆಗುತ್ತೆ ಒಂದು ವೇಳೆ ಎಲ್ ಐ ಸಿ ಹೋಲ್ಡರ್ ಅಂದರೆ ಎಲ್ ಐ ಸಿ ಮಾಡಿಸಿರುವ ವ್ಯಕ್ತಿ ಮರಣ ಹೊಂದರೆ ಯಾವ ದಾಖಲೆಗಳು ಸಲ್ಲಿಸಬೇಕು ಎಂದು ನೋಡೋದಾದರೆ ಡೆತ್ ಸರ್ಟಿಫಿಕೇಟ್ ಕ್ಲೇಮ್ ಫಾರಂನ ಎ ಈ ಫಾರಂ ಕಂಪ್ಲೀಟಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು ಒರಿಜಿನಲ್ ಎಲ್ ಐ ಸಿ ಬಾಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಒಂದು ವೇಳೆ ಏನಾದರೂ ಕಾಯಿಲೆ ಬಂದು ಎಲ್ ಐ ಸಿ ಮಾಡಿಸಿರುವ ವ್ಯಕ್ತಿ ಮರಣ ಹೊಂದರೆ ಮೆಡಿಕಲ್ ಸರ್ಟಿಫಿಕೇಟ್ ನೀವು ಸಲ್ಲಿಸಬೇಕು ಹಾಗೆ ಪಾಲಿಸಿ ಮಾಡಿಸಿರುವ ವ್ಯಕ್ತಿ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಈ ದಾಖಲೆಗಳು ಬೇಕು ಯಾವ್ಯಾವ ದಾಖಲೆಗಳಂದರೆ ಪೊಲೀಸ್ನ ಎಫ್ ಐ ಆರ್ ಕಾಪಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಎಂಪ್ಲಾಯರ್ ಆಗಿದ್ದರೆ ಎಂಪ್ಲಾಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮುಖ್ಯವಾಗಿ ಪಾಲಿಸಿ ಹೋಲ್ಡರ್ ನಾಮಿನಿ ಯಾರ ಹೆಸರು ಬರೆದಿರ್ತಾರೆ ನಾಮಿನಿಯ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಜೆರಾಕ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಐ ಡಿ ಪ್ರೂಫ್ಸ್ ಇವೆಲ್ಲ ದಾಖಲೆಗಳು ನಾಮಿನಿದು ಬೇಕಾಗುತ್ತೆ ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ಎಲ್ ಐ ಸಿ ಆಫೀಸ್ನಲ್ಲಿ ಸಲ್ಲಿಸಿದರೆ ಎಲ್ಲ ದಾಖಲೆಗಳು ಕರೆಕ್ಟಾಗಿ ಇದ್ದರೆ ನಾಮಿನಿ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತೆ ಹಾಗೆ ಕೆಲವೊಂದು ಸಮಯದಲ್ಲಿ ಪಾಲಿಸಿ ಹೋಲ್ಡರ್ ಕಾಯಿಲೆಯಿಂದ ಬಳಲುತ್ತಿದ್ದರೆ ಎಲ್ ಐ ಸಿ ಹಣ ವಾಪಸ್ ತೆಗೆದುಕೊಳ್ಳಬಹುದು ಆದರೆ ಎಲ್ ಐ ಸಿ ಸೂಚಿಸಿರುವ ಕಾಯಿಲೆಗಳು ಇದ್ದರೆ ಮಾತ್ರ ಮತ್ತು ಆಕ್ಸಿಡೆಂಟ್ ಆಗಿ ಡಿಸಾಬಿಲಿಟಿ ಅಂದರೆ ಅಂಗಾಂಗಗಳು ಕಳೆದುಕೊಂಡರೆ ಅವಾಗೂ ಕೂಡ ಎಲ್ ಐ ಸಿಯಲ್ಲಿ ಇಟ್ಟಿರುವ ಹಣ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಚಾನ್ಸ್ ಇದೆ